ಇನ್ನು ಸಾವಿನಲ್ಲೂ ಕೂಡ ಯುವತಿಯ ಪೋಷಕರು ಸಾರ್ಥಕತೆಯನ್ನ ಮೆರೆದಿದ್ದಾರೆ. ಅಪಘಾತದಲ್ಲಿ ಸಾವಿಗೀಡಾದ ಯುವತಿಯ ಕಣ್ಣ ದಾನವನ್ನು ಮಾಡಿದ್ದಾರೆ. ಬೆಳಗ್ಗೆ ವಾಕಿಂಗ್ಗೆ ಹೋಗಿದ್ದಾಗ ಅಪಘಾತ ಉಂಟಾಗಿತ್ತು. ಘಟನೆಯಲ್ಲಿ 19 ವರ್ಷದ ಯುವತಿ ಪ್ರೀತಿ ಸಾವನ್ನಪ್ಪಿದ್ಲು. ಸುರಾನ ಕಾಲೇಜಲ್ಲಿ ಬೇಕಾ ಮೋತಾಯಿದಂತಹ ಯುವತಿ ಪ್ರೀತಿ, ಆಕೆ ಬೆಳಗ್ಗೆ ವಾಕಿಂಗ್ ಹೋದಂತಹ ಟೈಮ್ನಲ್ಲಿ ಈ ಅಪಘಾತ ಉಂಟಾಗಿ ಪ್ರಾಣವನ್ನ ಆಕೆ ಕಳ್ಕೊಂಡಿತ್ತು. 19 ವರ್ಷದ ಯುವತಿ ಪ್ರೀತಿ ಈಗ ಆಕೆಯ ಕಣ್ಣುಗಳ ದಾನಕ್ಕೆ ಪೋಷಕರು ನಿರ್ಧಾರವನ್ನು ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸುರಾನ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಬಿಕಾಂ ಓದುತ್ತಿದ್ದಂತಹ ವಿದ್ಯಾರ್ಥಿನಿ ಪ್ರೀತಿಯ ಸಾವಿನಲ್ಲೂ ಕೂಡ ಆಕೆಯ ಪೋಷಕರು ಇಂಥ ನೋವಿನ ಸಂದರ್ಭದಲ್ಲೂ ಕೂಡ ಸಾರ್ಥಕತೆಯನ್ನ ಮೆರೆದಿದ್ದಾರೆ. ಆಕೆಯ ನೇತ್ರ ದಾನ ಮಾಡುವ ನಿರ್ಧಾರಕ್ಕೆ ಪೋಷಕರು ಬಂದಿದ್ದಾರೆ. ಈಕೆನೆ ಪ್ರೀತಿ, ಈಕೆ ಸುರಾನ ಕಾಲೇಜಿನಲ್ಲಿ ಫಸ್ಟ್ ಇಯರ್ ಬಿಕಾಂ ಓದುತ್ತಿದ್ದಂತಹ ವಿದ್ಯಾರ್ಥಿನಿ. ಆಕೆ ವಾಕಿಂಗ್ ಅಂತ ಹೋದಂತ ಟೈಮ್ನಲ್ಲಿ ಅಪಘಾತ ಉಂಟಾಗಿ ಆಕೆ ಪ್ರಾಣವನ್ನ ಕಳ್ಕೊಂಡಿದ್ಲು. ಆಕೆಯ ಫೋಟೋಸ್ ಹಾಗೂ ಅಪಘಾತ ನಡೆದ ಸ್ಥಳ ಎರಡನ್ನ ಕೂಡ ನಾವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದೀವಿ. ಈಗ ಆಕೆಯ ನೇತ್ರದಾನಕ್ಕೆ ಪೋಷಕರು ನಿರ್ಧಾರವನ್ನ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಪ್ರಜ್ವಲ್, ನಿಜಕ್ಕೂ ಕೂಡ ತುಂಬಾ ದುಃಖದಲ್ಲಿರುವಂತಹ ಈ ಸಂದರ್ಭದಲ್ಲೂ ಕೂಡ ಅವರ ಪೋಷಕರು ಆಕೆಯ ಸಾವಿನಲ್ಲೂ ಕೂಡ ಸಾರ್ಥಕತೆ ಮೆರೆಯುವ ಪ್ರಯತ್ನವನ್ನ ಮಾಡಿದ್ದಾರೆ, ನೇತ್ರದಾನ ಮಾಡಿದ್ದಾರೆ ಪ್ರಜ್ವಲ್. ಹೌದು ಅಮರ್ ಪ್ರಸಾದ್, ಏನಂತಂದ್ರೆ ಇವತ್ತು ಬೆಳಗ್ಗೆ ಆಕ್ಸಿಡೆಂಟ್ ಆದ್ಮೇಲೆ ಆಕೆ ಸ್ಥಳದಲ್ಲೇ ಸಾವನ್ನಪ್ಪುತ್ತಾಳೆ. ಆಕೆಯ ಸಹೋದರಿ ಲಾವಣ್ಯ ನನ್ನ ಆಸ್ಪತ್ರೆಗೆ ಸೇರಿಸಿ ಆಕೆಗೆ ಚಿಕಿತ್ಸೆನ ಕೊಡಲಾಗ್ತದೆ. ಆದ್ರೆ ಆಸ್ಪತ್ರೆ ಕರ್ಕೊಂಡ್ಬಂದ ನಂತರ ಆಕೆಯನ್ನ ಬದುಕಿಸ್ಕೊಳ್ಳಕ್ಕೆ ಸಾಧ್ಯವಿಲ್ಲ, ಬ್ರಾಡ್ ಡೆಡ್ ಅಂತ ಹೇಳಿ ವೈದ್ಯರು ಕನ್ಸಿಡರ್ ಮಾಡಿದ್ಮೇಲೆ ಆಕೆ ಹೇಗಿದ್ವೋ ಸತ್ತು ಹೋದ್ಲು, ಆದ್ರೆ ನಮ್ಮ ಮಗಳಿನ ಕಣ್ಣಿಂದಲೂ ಯಾರಾದ್ರೂ ಇಬ್ರು ಪ್ರಪಂಚವನ್ನ ನೋಡ್ಲಿ ಅನ್ನೋ ಒಂದು ಉದಾರ ಮನಸ್ಸನ್ನ ಇಟ್ಕೊಂಡು, ಒಳ್ಳೆಯ ಭಾವನೆಗಳನ್ನ ಇಟ್ಕೊಂಡು ಈಗಾಗ್ಲೇ ಆಕೆಯ ಪೋಷಕ ಪ್ರೀತಿಯ ಪೋಷಕರು ಒಂದು ಕಣ್ಣು ದಾನವನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು, ಅದಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಈಗಾಗ್ಲೇ ಏನು ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಯುವ ಮೊದಲಿನಿಂದಾಗಿ ಆಕೆಯ ನೇತ್ರದಾನವನ್ನ ಮಾಡ್ಲಾಗತ್ತೆ. ಯಾರಿಗೆ ಹಾಕಲಾಗತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಅದನ್ನ ಗೌಪ್ಯವಾಗಿ ಇಡ್ಲಾಗತ್ತೆ. ಸದ್ಯಕ್ಕೆ ಆಕೆ ಏನು ಬೆಳಗ್ಗೆ ಲಾಲ್ಬಾಗಿಗೆ ಆಕೆ ಜೊತೆ ತಂಗಿ ಜೊತೆ ಪ್ರೀತಿ ಹಾಗೂ ಆಕೆಯ ಸಹೋದರಿ ಲಾವಣ್ಯ ಜೊತೆ ಲಾಲ್ಬಾಗಿ ವಾಕಿಂಗ್ ಹೋಗಿರ್ತಾರೆ. ವಾಕಿಂಗ್ ಮುಗಿಸ್ಕೊಂಡು ವಾಪಸ್ ಮನೆ ಕಡೆ ಹೋಗ್ತಿದ್ದಂತ ಟೈಮ್ನಲ್ಲಿ ಲಾಲ್ಬಾಗ್ ವೆಸ್ಟ್ ಗೇಟ್ ಅಲ್ಲಿ ಏನು ಸಿಮೆಂಟ್ ಅನ್ನ ಜಲ್ಲಿ ಕ್ರಷರ್ ಏನಿದೆ ಅದು ಹರಿದ್ಬಿಟ್ಟು ಈ ಆಕ್ಸಿಡೆಂಟ್ ಆಗಿದ್ದಂತದ್ದು ಅಮರ್. ಎಸ್, ಥ್ಯಾಂಕ್ ಯು ಪ್ರಜ್ವಲ್.